ಅಯ್ಯಪ್ಪನ ಭಕ್ತರ ಪಾಲಿಗೆ ಲಡ್ಡು ಬರ ಸಿಡಿಲು ಪಡೆದಿದೆ. ಈಗ ಲಡ್ಡುಗೆ ಪ್ರಾಣಿಗಳ ಕೊಬ್ಬು ಬಳಕೆಯ ಆರೋಪ. ತಿರುಪತಿಗೆ ಬರ್ತಾ ಇರುವಂತಹ ಭಕ್ತರು ಈಗ ಏನಂತ ಇದ್ದಾರೆ, ಅವ್ರು ಹೇಳ್ತಾ ಇರೋದು ಏನು? ಹಾಗಾದ್ರೆ ತಿರುಪತಿ ಲಡ್ಡು ಟಿಕೆಟ್ ಕೌಂಟರ್ ಫುಲ್ ರಶ್ ಆಗಿದೆ. ತಿರುಪತಿಯಲ್ಲಿ ಅದೇ ಸ್ಥಳದಲ್ಲಿ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ಗೆ ಮುಂದಾಗಿದೆ. ಆರೋಪ ಕೇಳಿ ಬಂದ ಬಳಿಕ ಭಕ್ತರು ಏನಂತಾರೆ, ಹಾಗಾದ್ರೆ ಯಾವ ರೀತಿಯಾದಂತಹ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಭಕ್ತರು? ಭಕ್ತರ ಭಾವನೆ ಯಾವ ರೀತಿ ಆಗಿದೆ ತಿರುಪತಿಯಲ್ಲಿ? ಲ್ಯಾಬ್ ರಿಪೋರ್ಟ್ ಈಗಾಗಲೇ ರಿವೀಲ್ ಆಗಿದೆ, ತುಪ್ಪದ ಲ್ಯಾಬ್ ರಿಪೋರ್ಟ್. ಅದಾದ ಮೇಲೆ ಈಗ ಬರ್ತಾ ಇರುವಂತಹ ಭಕ್ತರು ಏನಂತ ಇದ್ದಾರೆ, ಏನ್ ಮಾತಾಡ್ತಾ ಇದ್ದಾರೆ, ಅವರ ಭಾವನೆ ಯಾವ ರೀತಿ ಆಗಿದೆ? ಏಷ್ಯಾನೆಟ್ ಸುವರ್ಣ ನ್ಯೂಸ್ ಗ್ರೌಂಡ್ ರಿಯಾಲಿಟಿ ಚೆಕ್ ಹೇಳಿದೆ. ತಿರುಪತಿಯಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇದೆ. ವಿವಾದ ಸೃಷ್ಟಿಯಾದಂತಹ ಜಾಗದಿಂದ ಅಲ್ಲಿನ ರಿಯಾಲಿಟಿ ಚೆಕ್ಗೆ ಮುಂದಾಗ್ತಾ ಇದೆ ಸುವರ್ಣ ನ್ಯೂಸ್. ತಿರುಮತಿ ತಿಮ್ಮಪ್ಪನ ದರ್ಶನದ ಬಳಿಕ ಭಕ್ತರು ಬರುವಂತಹ ಜಾಗವೇ ತಿರುಪತಿಯಲ್ಲಿ ಸಿಗುವಂತ ಲಡ್ಡು ಅನ್ನ ತೆಗೆದುಕೊಳ್ಳಲು ಲಡ್ಡು ಕೇಂದ್ರದಲ್ಲಿ, ವಿತರಣಾ ಕೇಂದ್ರದಲ್ಲಿ ನಾವಿದ್ದೀವಿ. ಏನು ನೋಡ್ತಾ ಇರ್ಬೋದು, ಸಾವಿರಾರು ಭಕ್ತರು ಲಡ್ಡುವನ್ನು ಖರೀದಿ ಮಾಡಲು ಮುಗಿಬಿದ್ದಿದ್ದಾರೆ. ಅಂದರೆ ತಿರುಪತಿ ತಿಮ್ಮಪ್ಪನ ದೇವಾಲಯದ ಆವರಣದಲ್ಲಿ ಒಟ್ಟು 62 ಲಡ್ಡು ವಿತರಣಾ ಕೇಂದ್ರಗಳನ್ನು ಮಾಡ್ತಾ ಇರುವಂಥದ್ದು ನೋಡ್ತಾ ಇರ್ಬೋದು ದೃಶ್ಯಗಳಲ್ಲಿ. ಅಂದರೆ ಸಾಕಷ್ಟು ಜನ ಭಕ್ತರು ಬಂದು ಇಲ್ಲಿ ಲಡ್ಡುಗಳನ್ನು ಪಡೆದುಕೊಳ್ಳೋಕೆ ಬರ್ತಾರೆ. ಸುಮಾರು 62 ವಿತರಣಾ ಕೇಂದ್ರಗಳನ್ನು ಇಲ್ಲಿ ಮಾಡಿರುವಂಥದ್ದು. ಹೀಗಾಗಿ ಸಾವಿರಾರು ಭಕ್ತರು ಬಂದು ಏನು ಲಡ್ಡುಗಳನ್ನು ಖರೀದಿ ಮಾಡೋದಕ್ಕೆ ಮುಗಿ ಬೀಳ್ತಿರ್ತಾರೆ. ಅಂದರೆ ಅಷ್ಟೊಂದು ಫೇಮಸ್ ಆಗಿರುವಂಥ ಲಡ್ಡು, ಆ ಒಂದು ಲಡ್ಡುವನ್ನು ತೆಗೆದುಕೊಳ್ಳಲು ಭಕ್ತರು ಈ ರೀತಿಯಾಗಿ ನೋಡ್ತಾ ಇರ್ಬೋದು. ಅಂದರೆ ಪ್ರತಿಯೊಬ್ಬರಿಗೂ ತಲಾ 4 ಲಡ್ಡುಗಳನ್ನು ವಿತರಣೆ ಮಾಡ್ತಾರೆ. ಹೀಗಾಗಿ ಈ ಒಂದು ಲಡ್ಡುಗಳನ್ನು ತೆಗೆದುಕೊಳ್ಳೋದಕ್ಕೆ ಈ ರೀತಿಯಾದಂಥ ಭಕ್ತರು ಸರತಿ ಸಾಲಿನಲ್ಲಿ ನಿಂತು ಮುಗಿಬಿದ್ದಿರ್ತಾರೆ. ಸೊ ಹೀಗಾಗಿ ಸಾವಿರಾರು ಸಂಖ್ಯೆಯಲ್ಲಿ ಬರ್ತಿದ್ದಾರೆ. ಸುಮಾರು 62 ವಿತರಣಾ ಕೇಂದ್ರಗಳು, ಅಂದರೆ ಲಡ್ಡುಗಳನ್ನು ವಿತರಿಸುವಂಥ ಒಂದು ಕೇಂದ್ರಗಳಿದ್ದಾವೆ. ಹಾಗಾಗಿ ಸಾವಿರಾರು ಜನ ಈ ಒಂದು ಲಡ್ಡುಗಳನ್ನು ಖರೀದಿಯಲ್ಲಿ ಮುಗಿಬಿದ್ದಿದ್ದಾರೆ ಅಂತಲೇ ಹೇಳ್ಬೋದು. ಬನ್ನಿ ಈಗ ಒಂದಷ್ಟು ಜನ ಕನ್ನಡಿಗರು ಬಂದಿದ್ದಾರೆ, ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನ ಮಾಡೋಣ. ಏನು ಹೇಳ್ತಾರೆ ಲಡ್ಡುಗಳ ಬಗ್ಗೆ ಅಂತ? ಸರ್, ತಿರುಪ್ತಿ ದೇವಸ್ಥಾನ ದರ್ಶನ ಆದಮೇಲೆ ಬರುವಂಥ ಭಕ್ತರೆಲ್ಲ ತಿರುಪ್ತಿ ಲಡ್ಡು ಕೊಳ್ಳಕ್ಕೆ ಬರ್ತಾರೆ. ಸೊ ಇತ್ತೀಚೆಗೆ ಲಡ್ಡುನಲ್ಲಿ ಪ್ರಾಣಿಗಳ ಕೊಬ್ಬನ್ನು ಕೂಡ ಬೆರೆಸ್ತಾರೆ ಅನ್ನೋ ಒಂದು ವಿವಾದ ಆಗಿತ್ತು. ಸೊ ಈಗ ಹೇಗಾಗಿದೆ, ತಾವು ಬಂದು ತೆಗೆದುಕೊಂಡ್ರೆ ಹೇಗೆ? ಇಲ್ಲ, ತಗೊಂಡ್ವಿ ನಾವು. ಈಗ ಮುಂಚೆ ಅದೇ ದನ್ನಿಂದು ಫ್ಯಾಟೆಲ್ಲ ಹಾಕಿ ಮಾಡ್ತೀರಿ ಅಂತೆಲ್ಲ ಇತ್ತು. ಈಗ ನಮ್ಮ ನಂದಿನಿಯಿಂದನೇ ತುಪ್ಪ ಖರೀದಿ ಮಾಡ್ತೀರಿ ಅಂತ ಬಂದಿದೆ. ಈಗ ಲಡ್ಡುನೂ ಚೆನ್ನಾಗಿದೆ ತುಂಬ, ಸಿಸ್ಟಮ್ಮು ಕ್ಯೂ ಸಿಸ್ಟಮ್ಮು ಲಡ್ಡು ತಗೊಳಕ್ಕೆ ಎಲ್ಲದೂ ಚೆನ್ನಾಗಿದೆ. ಲಡ್ಡು ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ಈಗ ನಾವು ನಿನ್ನೆನೂ ಬಂದಾಗ ಒಂದು ಸ್ವಲ್ಪ ತಗೊಂಡು ತಿಂದು ನೋಡಿದ್ವಿ, ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಆಮೇಲೆ ರೋಡ್ನಿಂದ ಇರ್ಬೋದು, ತಿರುಪತಿ ಮೈಂಟೆನೆನ್ಸಿಂದ ಇರ್ಬೋದು, ಎಲ್ಲದೂ ಒಂದು ಸ್ವಲ್ಪ ಈಗ ಇಂಪ್ರೂವ್ ಆಗಿ ಚೆನ್ನಾಗಿ ಕಾಣ್ತಾ ಇದೆ. ಎಸ್ ಮೇಡಮ್, ಅಂದರೆ ಲಡ್ಡು ತುಂಬ ಫೇಮಸ್ಸು, ತಿರುಪ್ತಿಗೆ ಬಂದರೆ ಲಡ್ಡು ತಗೊಳ್ಳದೆ ಯಾರೂ ವಾಪಸ್ ಹೋಗಲ್ಲ, ಇದು ಸವಿದೆ. ಸೊ ಹೇಗೆ ಅನಿಸ್ತಾ ಇದೆ ಮೇಡಮ್? ಇಲ್ಲ, ಖುಷಿಯಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ. ಮುಂಚೆ ಸ್ವಲ್ಪ ಡ್ರೈ ಆಗಿರೋದು, ಈಗ ನಂದಿನಿ ತುಪ್ಪ ಯೂಸ್ ಮಾಡಿದ್ಮೇಲೆ ತುಂಬ ಚೆನ್ನಾಗಾಗಿದೆ, ಕ್ವಾಲಿಟಿ ಇಷ್ಟ ಆಗಿದೆ. ಮೇಡಮ್, ಅಂದರೆ ಕಳೆದ ಒಂದಷ್ಟು ದಿನಗಳಿಂದ ಒಂದಷ್ಟು ರೂಮರ್ಸ್ ಬಂದಿತ್ತು, ಅಂದರೆ ರೂಮರ್ಸ್ ಅನ್ನೋದಕ್ಕಿಂತ ದೃಢಪಟ್ಟಿತ್ತು, ಅಂದರೆ ಬೇರೆ ಬೇರೆ ಪ್ರಾಣಿಗಳ ಕೊಬ್ಬನ್ನು ಬಳಸ್ತಿದ್ರು ಅಂತ. ಸೊ ಏನು ಹೇಳ್ತಾರೆ ಇದ್ರ ಬಗ್ಗೆ? ಅದು ಸ್ವಲ್ಪ ಎಲ್ಲರಿಗೂ ಮನಸ್ಸಿಗೆ ಬೇಜಾರಾಯಿತು, ಬಟ್ ಈಗ ಅದು ಚೇಂಜ್ ಆಗಿದೆ ಅಂತೇಳಿ ಈಗ ಸಂತೋಷ ಆಗಿದೆ. ಮೇಡಮ್, ಅಂದ್ರೆ ತಾವು ಆ ಲಡ್ಡುನ ತಿಂದ್ರ ಇವಾಗ ಹೊಸ ಲಡ್ಡುನ ಏನ್ ಅನಿಸ್ತಿದೆ? ತಿಂದಿದೀವಿ. ಇನ್ನು ನಾವು ನಿನ್ನೆ ತಾನೇ ಸೋಶಿಯಲ್ ಮೀಡಿಯಾದಲ್ಲಿ ಅದು ಅದ್ರ ಬಗ್ಗೆ ಇದು ಸ್ಪ್ರೆಡ್ ಆಗ್ತಿರೋದು, ಹಳೆ ಇದ್ರ ರಿಪೋರ್ಟ್ ಬಗ್ಗೆ ಸ್ಪ್ರೆಡ್ ಆಗ್ತಿರೋದು ಇನ್ನೂ ಬರ್ತಾ ಇದೆ. ಬಟ್ ಇವಾಗ ಅದು ಫುಲ್ ಚೇಂಜ್ ಆಗಿ ಹೋಗಾಗಿದೆ. ಲಡ್ಡು ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಯಾಕಂದರೆ ನಮಗೆ ನಮ್ಮದು ರಿಲೇಟಿವ್ಸ್ ಎಲ್ಲ ತಂದುಕೊಡೋದು ಆ ಟೇಸ್ಟ್ನ ನಾವು ನೋಡ್ತಿದ್ವಿ. ಬಟ್ ಇವಾಗ ಆ ಟೇಸ್ಟ್ ಇಲ್ಲ, ಹಳೆ ಏನು ಟೇಸ್ಟ್ ಇತ್ತು ಅದೇ ಇದೆ, ಅದು ತಿಂದಾಗಲೇ ನೈಟಾಗಿ ಗೊತ್ತಾಗುತ್ತೆ. ಎಸ್, ಇದಿಷ್ಟು ಏನು ಭಕ್ತರು ಹೇಳ್ತಾರಂಥದ್ದು, ಅಂದರೆ ಲಡ್ಡುಗಳನ್ನು ನಾವು ಹಳೆ ಲಡ್ಡುಗಳನ್ನು ತಿಂದಿದ್ವಿ, ಆದರೆ ಈಗ ತಯಾರಾಗ್ತಾ ಇರುವಂಥ ಲಡ್ಡುಗಳು ಸಾಕಷ್ಟು ಟೇಸ್ಟ್ ಇದೆ, ಜೊತೆಗೆ ನಾವು ನಂದಿನಿ ತುಪ್ಪವನ್ನು ಬಳಸ್ತಾ ಇರೋದ್ರಿಂದ ತುಂಬ ಚೆನ್ನಾಗಿದೆ ತಿನ್ನೋದಕ್ಕೆ. ಹೀಗಾಗಿ ನಾವೆಲ್ಲ ಕೂಡ ಬಂದು ಲಡ್ಡುಗಳನ್ನು ಪರ್ಚೇಸ್ ಮಾಡ್ತಾ ಇದ್ದೀವಿ ಅನ್ನೋ ಮಾಹಿತಿಯನ್ನು ಭಕ್ತರು ಹೇಳ್ತಾರಂಥದ್ದು. ತಿರುಪತಿಯಿಂದ ಕ್ಯಾಮ್ರಾಮ್ಯಾನ್ ಮುನಿಯಪ್ಪ ಜೊತೆ ರವಿಕುಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ತಿರುಪತಿ ಲಡ್ಡುಗೆ ಪ್ರಾಣಿಗಳ ಕೊಬ್ಬು ಬಳಕೆ ಆರೋಪದ ನಂತರ, ಅಂದ್ರೆ ಈಗ ತಿರುಮಲ ದೇವಸ್ಥಾನ ಶುದ್ಧೀಕರಣಕ್ಕೆ ಟಿಟಿಡಿ ನಿರ್ಧಾರವನ್ನು ತೆಗೆದುಕೊಂಡಿದೆ.
ತಿರುಪತಿಯಿಂದ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ಗೆ ಮುಂದಾಗಿದೆ. ಅಲ್ಲಿನ ಭಕ್ತರು ಏನ್ ಹೇಳ್ತಾ ಇದ್ದಾರೆ ಅಂತ ನಾವು ತೋರಿಸ್ತಾ ಇದೀವಿ. ಇನ್ನು ನಾಳೆಯಿಂದ ಮೂರು ದಿನ ಮಹಾಶಾಂತಿ ಯಾಗ ನಡೆಯುತ್ತೆ ತಿರುಮಲದಲ್ಲಿ. ಟಿಟಿಡಿ ಇಂದ ಮೂರು ದಿನದ ಮಹಾಶಾಂತಿ ಯಾಗ. ಈ ಯಾಗದಲ್ಲಿ ವೇದ ವಿದ್ವಾಂಸರು ಋತ್ವಿಕರು ಭಾಗಿಯಾಗ್ತಾರೆ. ಶುದ್ಧೀಕರಣಕ್ಕೆ ಮುಂದಾಗಿದೆ ಟಿಟಿಡಿ. ತಿರುಪತಿ ಲಡ್ಡು ತಯಾರಿಸಲು ಬಳಸಿದ ತುಪ್ಪವನ್ನ ಪರೀಕ್ಷೆಗೆ ಗಳಿಸಲಾಗಿತ್ತು ಗುಜರಾತ್ಗೆ, ಗುಜರಾತ್ನ ಲ್ಯಾಬ್ಗೆ. ಗುಜರಾತ್ನ ಎನ್ಡಿಡಿಪಿ ಲ್ಯಾಬ್ಗೆ ಟಿಟಿಡಿ ರವಾನೆ ಮಾಡಿತ್ತು ಆ ತುಪ್ಪವನ್ನ. ಆ ಲ್ಯಾಬ್ ರಿಪೋರ್ಟ್ ಕೂಡ ಈಗಾಗಲೇ ಕೈ ಸೇರಿದೆ. ಲ್ಯಾಬ್ ರಿಪೋರ್ಟ್ನಲ್ಲಿ ಬಹಿರಂಗ ಆಗಿರುವಂತಹ ವಿಚಾರ ಬಹಳಷ್ಟು ಮೆಚ್ಚಿ ಬೀಳಿಸುವಂತಿತ್ತು. ಈಗ ತಿರುಪತಿ ಪಾವಿತ್ರ್ಯತೆಯನ್ನ ಕಾಪಾಡುವುದಕ್ಕೆ ಟಿಟಿಡಿ ಹರಿಸಾಹಸಕ್ಕೆ ಮುಂದಾಗಿದೆ. ಇಡೀ ದೇವಸ್ಥಾನವನ್ನ ಶುದ್ಧೀಕರಣ ಮಾಡುವುದಕ್ಕೆ ಟಿಟಿಡಿ ನಿರ್ಧಾರವನ್ನು ತೆಗೆದುಕೊಂಡಿದೆ. ಮಹಾಶಾಂತಿ ಯಾಗ ಮಾಡಲಾಗುತ್ತೆ ಮೂರು ದಿನಗಳ ಕಾಲ. ತಿರುಪತಿ ಲಡ್ಡುಗೆ ಪ್ರಾಣಿಗಳ ಕೊಬ್ಬು ಬಳಕೆಯ ಆರೋಪದ ನಂತರದಲ್ಲಿ ಟಿಟಿಡಿಯ ಮಹತ್ವದ ನಿರ್ಧಾರ ಇದು. ಅಪಾರ ಸಂಖ್ಯೆಯ ಭಕ್ತರನ್ನ ಹೊಂದಿರುವಂತಹ ದೇವಸ್ಥಾನ, ಕೋಟ್ಯಾಂತರ ಭಕ್ತರಿದ್ದಾರೆ ತಿರುಮಲ ದೇವಸ್ಥಾನಕ್ಕೆ. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿಕುಮಾರ್. ಆ ಸ್ಥಳದಿಂದ ತಿರುಮಲದಿಂದ ನೇರ ಸಂಪರ್ಕದಲ್ಲಿದ್ದಾರೆ ರವಿ. ತಿರುಮಲ ಅಂದ್ರೆ ಟಿಟಿಡಿ ಒಂದು ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿರುವಂತದ್ದು. ಒಂದ್ ಕಡೆ ಟಾಸ್ಕ್ ಇದು ಹರಸಾಹಸ ತಿರುಪತಿಯ ಪಾವಿತ್ರ್ಯತೆಯನ್ನ ಕಾಪಾಡೋದಕ್ಕೆ. ಯಾಕಂದ್ರೆ ಕೋಟ್ಯಾಂತರ ಭಕ್ತರಿದ್ದಾರೆ. ಒಂದು ಸ್ಟೇಟ್ ನ ಸಮಸ್ಯೆ ಮಾತ್ರ ಅಲ್ಲ, ಇಡೀ ಪ್ರಪಂಚದಾದ್ಯಂತ ದೇಶದಾದ್ಯಂತ ಭಕ್ತರಿದ್ದಾರೆ ದೇವಸ್ಥಾನಕ್ಕೆ. ಹೇಗೆ ನಡೆಯುತ್ತೆ ಮೂರು ದಿನಗಳ ಯಾಗ? ಖಂಡಿತ ಅರುಣ್, ಏನು ಏನು ತಿರುಪತಿಯ ಲಡ್ಡುನಲ್ಲಿ ಪ್ರಾಣಿಗಳ ಕೊಬ್ಬನ್ನು ಬೆರೆಸಿ ಕೊಡ್ತಿದ್ರು ಅನ್ನೋ ಒಂದು ದೃಢಪಟ್ಟ ಬೆನ್ನಲ್ಲೇ ಈಗ ಟಿಟಿಡಿ ಆಡಳಿತ ಮಂಡಳ ಎಚ್ಚೆತ್ತುಕೊಂಡು ನಾಳೆಯಿಂದ ಮೂರು ದಿನಗಳ ಕಾಲ ಮಹಾಯಾಗವನ್ನು, ಪೂಜಾ ಕೈಂಕರ್ಯಗಳನ್ನು, ವಿಶೇಷವಾದಂಥ ಪೂಜಾ ಕೈಂಕರ್ಯಗಳನ್ನು ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಇವತ್ತು ಟಿಟಿಡಿಯ ಆಡಳಿತಾಧಿಕಾರಿಗಳು ವಿಜಯವಾಡಕ್ಕೆ ತೆರಳಿ ಅಲ್ಲಿ ಆಂಧ್ರಪ್ರದೇಶದ ಮುಖ್ಯಮಂತ್ರಿ CM ಚಂದ್ರಬಾಬು ನಾಯ್ಡು ಅವರ ಜೊತೆ ಚರ್ಚೆಯನ್ನು ಮಾಡ್ತಿದ್ದಾರೆ. ಆದರೆ ಏನೆಲ್ಲ ಕ್ರಮಗಳಿಗೆ ಮುಂದಾಗಬೇಕು ಈಗಾಗಲೇ ದೃಢಪಟ್ಟಿದೆ. ಏನು ಆ ನಿಟ್ಟಿನಲ್ಲಿ ಏನೆಲ್ಲ ಕೈಂಕರ್ಯಗಳು ಮಾಡಬೇಕು ಅನ್ನೋ ಜೊತೆ ಯಜ್ಞ ಯಾಗಾದಿಗಳು ಮೂರು ದಿನ ಮಹಾಯಾಗಗಳು ಮಾಡೋ ಜೊತೆಗೆ ಬೇರೆ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು, ಯಾವ ರೀತಿ ಸಿದ್ಧತೆಗಳನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಚರ್ಚೆಯನ್ನು ಕೂಡ ಮಾಡಲು ತೆರಳಿದ್ದಾರೆ ಎಂಬ ಒಂದು ನಮಗೆ ಸುವರ್ಣ ನ್ಯೂಸ್ಗೆ ಲಭ್ಯವಾಗಿದೆ. ಟಿಟಿಡಿಯ ಒಂದು ಮೂಲಗಳಿಂದ ಇವತ್ತು ಇಲ್ಲಿನ ಆಡಳಿತಾಧಿಕಾರಿ ಖುದ್ದು ಮುಖ್ಯಮಂತ್ರಿಗಳವರನ್ನೇ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ ಈ ಸಂಬಂಧಂತ ಮಾಹಿತಿ ಬಂದಿದೆ. ಜೊತೆಗೆ ಏನು ಇವನು ಪ್ರಾಣಿಗಳ ಕೊಬ್ಬು ಕಲಬೆರಿಕೆಯಿಂದ ಇಲ್ಲಿಗೆ ಬರುವಂಥ ಒಂದು ಭಕ್ತರು ಕೂಡ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಒಂದು ದೇವರ ಮೇಲೆ ನಂಬಿಕೆಯಿಂದ ನಾವು ಈ ಒಂದು ದೇವಸ್ಥಾನ ಇಂಥ ಒಂದು ನಂಬಿಕೆಯನ್ನು ಹಾಳು ಮಾಡೋ ಕೆಲಸಕ್ಕೆ ಇಲ್ಲಿನ ಕಳೆದ ಏನು ಹಿಂದೆ ಇದ್ದಂಥ ಒಂದು ಆಡಳಿತ ಮಂಡಳಿ ಆಗಿರ್ಬೋದು ಸರ್ಕಾರ ಮುಂದಾಗಿತ್ತು. ಹೀಗಾಗಿ ಈ ರೀತಿಯಾದಂಥ ಒಂದು ಏನು ಕಲಬೆರಿಕೆ ಮಾಡಿರೋದಕ್ಕೆ ನಮ್ಮ ವಿರೋಧವಿದೆ ಅಂತ ಒಂದು ನಿಟ್ಟಿನಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬನ್ನಿ ಈಗ ಒಂದಷ್ಟು ಜನ ಬೆಂಗಳೂರಿಂದ ರಾಕೇಶ್ ಅನ್ನೋರು ಇದ್ದಾರೆ, ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನ ಮಾಡೋಣ. ಏನು ಹೇಳ್ತಾರೆ ಅಂತ ಸರ್, ತಿರುಪತಿ ಲಡ್ಡು ಅಂತಂದ್ರೆ ಒಂದು ಎಮೋಷ್ನಲ್ ಆಗಿರ್ತದೆ, ಒಂದು ಭಕ್ತಿ. ಅಂಥ ಒಂದು ಎಮೋಷ್ನಲ್ಗೆ ಒಂದು ಪ್ರಾಣಿಗಳ ಕಲಬೆರಿಕೆ ಮಾಡಿದ್ರು ಅನ್ನೋ ಒಂದು ದೃಢಪಟ್ಟಿದೆ. ಸಾಕಷ್ಟು ಚರ್ಚೆಗೀಡಾಗಿದೆ ಇದ್ರ ಬಗ್ಗೆ ಹೇಳೋದೆ. ನನಗೆ ಮೊದಲನೇದಾಗಿ ನಿಮ್ಮ ಕ್ವಶನ್ಗೆ ಆನ್ಸರ್ ಮಾಡಬೇಕಂತ ಅನಿಸಿರೋದು, ನನ್ನ ಭಾವನೆನ ನಾನು ಹೇಳ್ತೀನಿ. ಆ ಲೋಫರ್ ಜಗನ್ಮೋಹನ್ ರೆಡ್ಡಿಗೆ ಏನಾದ್ರು ಮರ್ಯಾದೆ ಅನ್ನೋದಿದ್ದರೆ, ಅವನೊಬ್ಬ ಸೆಕ್ಯುಲರ್ ಆಗಿದ್ದರೆ, ಸೋ ಕಾಲ್ಡ್ ಸೆಕ್ಯುಲರ್ ಅಂತ ಎಲ್ಲ ಮಾತಾಡ್ತಿರಲ್ವಾ, ನಮ್ಮ ಭಾವನೆ ನಿಮ್ಮ ಭಾವನೆಗೆ ಅದು ಅದಕ್ಕೆ ಆಯಿತು ಇದಕ್ಕೆ ಆಯಿತು ಅಂತೆಲ್ಲ ಮಾತಾಡೋ ನೀವುಗಳು, ನಮಗೆ ಬಂದು ಮೊದಲು ಹಿಂದೂಗಳ ಕ್ಷಮೆ ಕೇಳಬೇಕು ಅವನು. ಅದು ತಪ್ಪ ಸರಿನ ಅದೆಲ್ಲ ಆಮೇಲೆ ನೋಡ್ಕೊಳ್ಳೋಣ. ಪ್ರತಿಯೊಂದಕ್ಕೂ ಬೇರೆ ಜನಾಂಗದವರು ಬೇರೆಯವ್ರು ಮಾಡಿದಾಗ ನಿಮ್ಗೆ ಯಾವುದು ತಪ್ಪು ಸರಿ ಅಂತ ಗೊತ್ತಾಗಲ್ಲ. ನೀನು ಎಲ್ಲರೂ ಓಟ್ ತೊಗೊಂಡಿರೋ ಅಂತ ಜಗನ್, ನೀನು ಈ ಕ್ಷಣಕ್ಕೆ ನೀನು ಹಿಂದೂಗಳು ಬಂದು ನೀನು ಅವ್ರನ್ನ ಸಾರಿ ಕೇಳಬೇಕು ಕಣ. ಇದನ್ನೇ ನಾನು ಹೇಳೋದು, ನನ್ನ ಭಾವನೆಗೆ ನಮ್ಮ ಹಿಂದೂಗಳ ಭಾವನೆಗೆ ನಮಗೆ ಧಕ್ಕೆ ಆಗಿದೆ. ಅವ್ನು ಮಾಡಿರೋ ತಪ್ಪು ತಪ್ಪು ಸರಿನ ಆಮೇಲೆ ನೋಡ್ಕೊಳ್ಳೋಣ. ಎಲ್ಲ ವಿಷಯಕ್ಕೂ ನೀವು ಎಲ್ಲರನ್ನೂ ಒಂದು ಅದು ಕಾನ್ಸ್ಟಿಟ್ಯೂಟ್ ಮಾಡ್ತೀವಿ, ಇದು ಸರಿನಾ ತಪ್ಪ, ಮೀಡಿಯಾದಲ್ಲಿ ಬಂದಿರೋ ತಪ್ಪು, ಅವರು ಬಯಾಸ್ಡ್ ಅಂತ ಹೇಳ್ತಿರಲ್ಲ, ಹಂಗಾರೆ ಮೀಡಿಯಾನೇ ಮುಚ್ಚಿಬಿಡ್ಬೇಕು. ನೀನು ಮೀಡಿಯಾದಲ್ಲಿ ನೀನು ಬಯಸ್ಕೊಟ್ಟು ನೀನು ಗೆದ್ದು ಬಂದು ಜನದೆಲ್ಲ ನೀನು ಕತ್ತು ಬಂದಾಗ ನಿನಗೆ ಮೀಡಿಯಾ ತಪ್ಪು ಅಂತ ಅನಿಸಿಲ್ವಾ? ಸೊ ನಾನು ಇವಾಗ ಹೇಳ್ತಿರೋದು ನಾನು ನೋಡಿಲ್ಲದೆ ಇರ್ಬೋದು, ಈಗ ಮೀಡಿಯಾದಲ್ಲಿ ನಾನು ನೋಡಿದ್ರೆ ಮಾತಾಡ್ತಾ ಇದ್ದೀನಿ, ನನಗೆ ಮೀಡಿಯಾ ಸರಿ ಅನ್ನಿಸ್ತದೆ. ನೀನು ಗೆದ್ದಾಗ ನಿನಗೆ ಮೀಡಿಯಾ ಸರಿ ಅನ್ನಿಸ್ತದೆ ಅಂತಂದರೆ, ನನ್ನ ಹಿಂದೂಗಳ ಭಾವನೆಗೆ ಶ್ರದ್ಧೆಗೆ ನನಗೆ ಧಕ್ಕೆ ಆಗಿದೆ ಅಂದರೆ, ನನಗೆ ಮೀಡಿಯಾದಲ್ಲಿ ಹೇಳ್ತಿರೋದು ಸರಿಯೇ ಅನ್ನಿಸ್ತದೆ, ಚಂದ್ರಬಾಬು ನಾಯ್ಡು ಹೇಳ್ತಿರೋದು ಸರಿ ಅನ್ನಿಸುತ್ತೆ. ನಾನು ಯಾವುದೇ ರಾಜಕೀಯಕ್ಕೆ ಯಾವುದೇ ಪಕ್ಷಕ್ಕೆ ಸೇರಿದವನಲ್ಲ, ನಾನು ಕರ್ನಾಟಕದವನು, ನಾನು ಹಿಂದೂ, ಮೊದಲು ಹಿಂದೂ ನಾನು. ನನ್ನ ಭಾವನೆಗೆ ನೀನು ಧಕ್ಕೆ ತಂದಿದೆಯಾ, ನನ್ನಂಥವ್ರ ಭಾವನೆಗೆ ಧಕ್ಕೆ ತಂದಿದೆಯಾ ಅಂದರೆ, ವಿ ಶುಡ್ ಸ್ಲಿಪ್ಪರ್ ಯು
ಯು ಶುಡ್ ಕಮ್ ಅಂಡ್ ಅಪೊಲಜೈಸ್ ಟು ದ ಹಿಂದೂಸ್. ಈಗ ಈ ರೀತಿ ಒಂದು ಕಲಬೆರಕೆಯನ್ನು ತಡೆಯಬೇಕು ಅಂತ ಹೇಳ್ಬಿಟ್ಟು ಒಂದು ಹಿಂದೂ ಒಂದು ಒಂದಷ್ಟು ಜಾಗೃತಿ ವೇದಿಕೆ ಆ ರೀತಿಯಾದಂಥ ಒಂದು ಕಾನೂನನ್ನು ತರಬೇಕು ಅಂತ ಒಂದು ಸರ್ಕಾರ ಮುಂದಾಗ್ತಿದೆ. ಇದು ಅನ್ವಯಿಸ್ತದೆ ಸರ್ ಬೇಕು ಅಂತ ಸರ್ ಅನ್ವಯಿಸುತ್ತಾ ಅಂತ ಕೇಳೋದೇ ಮೊದಲನೇದಾಗಿ ತಪ್ಪು ಅಂದ್ಕೊಳ್ತೀನಿ ನಾನು. ಯಾಕೆ ಅಂದರೆ ಸೋ ಕಾಲ್ಡ್ ಸೆಕ್ಯುಲರ್ ಕಂಟ್ರಿ ಅಂತ ನೀವು ಮೊದಲೇ ಹೇಳಿದಾಗೆ ನಮಗೆ ನನ್ನ ಭಾವನೆಯಲ್ಲಿ ನಾನು ಸೆಕ್ಯುಲರ್ ಅಲ್ಲ ಸರ್, ಇರಲಿ ಬಿಡಿ, ನಾನು ಬಯಾಸ್ಡಾಗೂ ಮಾತಾಡ್ತಿಲ್ಲ, ಜನರಲ್ಲಾಗೇ ಮಾತಾಡೋಣ. ನಿಮಗೆ ಇಲ್ಲಿ ಬೇರೆ ಬೇರೆ ಜನಾಂಗದವರು ನನಗೆ ಗೊತ್ತಿಲ್ಲ, ನಿಮ್ಮ ಟಿ ವಿನಲ್ಲಿ ಹೇಳ್ಬೋದೋ ಇಲ್ವೋ ಗೊತ್ತಿಲ್ಲ, ಬಿಕಾಸ್ ಅದು ಒಂದು ದೊಡ್ಡ ಇಶ್ಯೂ ಆಗುತ್ತೆ, ಅದ್ರ ಬಿಟ್ಬಿಡೋಣ. ಈಗ ನೀವು ಕೇಳೋದು ಕ್ವಶನ್ ಅಂದರೆ ಮುಸ್ಲಿಂ ಜನಾಂಗಕ್ಕೆ ವಕ್ಫ್ ಬೋರ್ಡ್ ಇದೆ, ಅದಕ್ಕೆ ಗೊತ್ತಿರೋಂಥ ಅದಕ್ಕೆ ಇರೋವಂಥ ಕಾನೂನುಗಳು ನಿಮಗೂ ಗೊತ್ತು. ಅವ್ರನ್ನೇನು ಕ್ವಶನ್ನೇ ಕೇಳೋಂಗಿಲ್ಲ, ಅವ್ರು ಹೇಳೋದು ಆಸ್ತಿ ಎಲ್ಲ ನಂದು ಅಂದರೆ ಅದು ನಾಳೆ ಅವ್ರದೇನೆ ಆಯಿತು. ಕ್ರಿಶ್ಚಿಯಾನಿಟಿ ಅವ್ರಿಗೆ ವ್ಯಾಟಿಕನಿಂದ ದುಡ್ಡು ಬರುತ್ತೆ, ಇನ್ನೊಂದು ಕಡೆಯಿಂದ ಬರುತ್ತೆ. ಸೋ ಕಾಲ್ಡ್ ಜಗನ್ ಇದಾನಲ್ಲ, ಸೋ ಕಾಲ್ಡ್ XGM ಆಫ್ ಆಂಧ್ರ ಪ್ರದೇಶ್, ಅವನಿದ್ದಾನೆ. ಈ ಯೇಸು ಕ್ರಿಸ್ತಾನೇ ಬೇಡ ರೀ, ಇವನೇ ಎಲ್ಲರೂ ಕನ್ವರ್ಟ್ ಮಾಡಿಬಿಟ್ಟು ಇವನೇ ಎಲ್ಲರ ಹಿಂದೂಗಳನ್ನ ಕ್ರಿಶ್ಚಿಯನ್ ಮಾಡೋಕ್ಕೆ ಇವನೊಬ್ಬ ಇದ್ದಾನೆ. ಸೊ ನಾನು ಕೇಳ್ತಾ ಇದ್ದೀನಿ, ನಮ್ಗೆ ಯಾರಿದ್ದಾರೆ ಹೇಳಿ, ಯಾರಿದ್ದಾರೆ ಹೇಳ್ರಿ ಹಿಂದೂಗಳು, ಸೋ ಕಾಲ್ಡ್ ಹಿಂದೂಗಳು. ನಮ್ಮಲ್ಲಿ ಪ್ರಾಬ್ಲಮ್ ಏನಾಗಿದೆ, ನಮ್ಮಲ್ಲಿ ನಮಗೆ ಎದುರಿಸುವಂಥ ಧೈರ್ಯ ಇದ್ದರೂ ನಮಗೆ ಅದು ಕಟ್ಟ ಏನು ಹೇಳ್ತಾರೆ ಅದಕ್ಕೆ ಕಾಯ್ದೆ ಕಟ್ಟಳೆಗಳು ಹಾಕಿಡ್ತೀರಾ, ಬೇರೆಯವ್ರಿಗೆ ಏನು ರೀ ಹಾಕಿಟ್ಟಿದ್ದೀರಾ ನೀವು? 5 ಗಂಟೆಗೆ 4 ಗಂಟೆಗೆ ಅಜಾನ್ ಕೂಗ್ತಾರೆ, ಅದು ಅಕ್ಕಪಕ್ಕದಲ್ಲಿರೋ ಯಾರಾದರೂ ಅವ್ರು ಕೂಗಲಿ ಬೇಡ ಅನ್ನಲ್ಲಿ, ಬೇಡ ಅನ್ನಲ್ಲ ರೀ, ಅವ್ರ ಅಕ್ಕಪಕ್ಕದಲ್ಲಿರೋ ಆರೋಗ್ಯ ಇಲ್ಲದೆ ಇರೋರು ಇರ್ಬೋದು, ಮಕ್ಕಳುಗಳು ಓದ್ತಿರ್ಬೋದು, ಬೇರೆ ಏನಾದ್ರು ಮಾಡ್ತಿರ್ಬೋದು, ಅದನ್ನ ಯಾಕೆ ಕೇಳಲ್ಲ ನೀವು? ಸರಿ ಆಯಿತು, ಅವ್ರಿಗೆ ಯಾರೋ ಕೆಲವು ಕೋಮುವಾದಿಗಳಿಗೆ, ಯಾರೋ ಒಂದಷ್ಟು ಜನಗಳಿಗೆ ಅವ್ರಿಗೆ ನಾವು ಹಿಂದೂಗಳು ತಿನ್ನುವಂಥದ್ದು ಅವ್ರಿಗೆ ಇಷ್ಟ ಆಗಲ್ಲ, ಇವ್ರು ತಿನ್ನೋದು ಅವ್ರಿಗೆ ಇಷ್ಟ ಆಗಲ್ಲ. ಸೊ ಅವ್ರು ತಿನ್ನೋದನ್ನು ಅವ್ರು ತಿನ್ನೋದಾದರೆ ಅವ್ರ ಸ್ವಾತಂತ್ರ್ಯ, ಏ ಅದು ಅವ್ರ ಸ್ವಾತಂತ್ರ್ಯ ರೀ, ಅವ್ರ ಜಾತಿ ಅವ್ರಿದು ಅವ್ರ ಮತ ಸರಿ, ನನ್ನ ಜಾತಿ ನನ್ನ ಇದರಲ್ಲಿ ನನ್ನ ಹಿಂದೂ ಆಗಿ ನಾನೊಬ್ಬ ಮಾಡ್ತಿದ್ದೀನಿ ಅಂದರೆ ನಮ್ಮನ್ನೇ ಯಾಕೆ ಕೇಳ್ತೀನಿ ಅಂದರೆ, ಈಗ ಈ ರೀತಿ ಕಲಬೆರಕೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ನಂದಿನಿ ತುಪ್ಪವನ್ನು ಬಳಸಬೇಕು ಅಂತ ಒಂದಷ್ಟು ಅಂದರೆ ಆ ಒರಿಜಿನಾಲಿಟಿ ಇರ್ತದೆ, ಕಲಬೆರಕೆ ಇರಲ್ಲ, ನಂದಿನಿ ತುಪ್ಪ ಕ್ವಾಲಿಟಿ ಇರ್ತದೆ ಅನ್ನೋ ನಿಟ್ಟಿನಲ್ಲಿ TTD ಅವರೇ ಡಿಮ್ಯಾಂಡ್ ಕೊಟ್ಟಿದ್ದಾರೆ ನಮಗೆ ಸರಬರಾಜು ಮಾಡಿ ಅಂತ. ಸೊ ಇದಾದಮೇಲೆ ಒಂದಷ್ಟು ಬದಲಾವಣೆ ಆಗುತ್ತೆ ಅಂತ ಅನಿಸುತ್ತೆ ಸರ್. TTD ಅವರು ನಾನು ಓದ್ತಿದ್ದ ಬಗ್ಗೆ ಮತ್ತು ತಿಳ್ಕೊಂಡಿರೋ ಬಗ್ಗೆ, ಎಸ್, TTD ಅವ್ರು ಯಾವಾಗಲೂ ನಂದಿನಿ ತುಪ್ಪನೇ ತೊಗೊಂಡು ಬರ್ತಾಯಿದ್ರು, ನಂದಿನಿ ತುಪ್ಪದಿಂದಲೇ ತಯಾರಿಸ್ತಿದ್ರು. ನಂದಿನಿ ತುಪ್ಪ ಶುದ್ಧ ಇರೋದಕ್ಕೆ ಅಲ್ಲೆಲ್ಲ ಅವರು ಅಪ್ರೂವ್ ಮಾಡಿರೋದಕ್ಕೋಸ್ಕರ ಅವ್ರು ಮಾಡ್ತಾ ಇದ್ದಾರೆ ಖಂಡಿತ. ಈ ನಿಟ್ಟಿನಲ್ಲಿ ನಾನು ನಂದಿನಿ ತುಪ್ಪ ಇನ್ನೊಂದು ಅಂತ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.